ನೋಡಿ ಸ್ಟೂಡೆಂಟ್ಸ್, ಇದು 2015 ಬಿಕಾಮ್ ಎಂಟಿ ಬಿಡಿ ಕ್ವಶನ್ ಪೇಪರ್ ಅಲ್ಲಿ ಒಂದು 6 ಮಾರ್ಕ್ಸ್ ಗೆ ಒಂದು 7 ಮಾರ್ಕ್ಸ್ ಗೆ ಒಟ್ಟು 13 ಮಾರ್ಕ್ಸ್ ಕೇಳಿದಾನೆ. ಓಕೆನಾ? ಈಗ ಫಸ್ಟ್ ಏನಂತ ಹೇಳಿದ್ರೆ ಸಾಲ್ವ್ ಫಾರ್ ಎಕ್ಸ್ ಅಂತ ಹೇಳಿದಾನೆ. ಫಸ್ಟ್ ನಾವೇನ್ ಮಾಡ್ಬೇಕು, ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಮೈನಸ್ ಇದೆ, ಕರೆಕ್ಟಾ? ಇಲ್ಲಿ 7x ಪ್ಲಸ್ 5 ಡಿವೈಡೆಡ್ ಬೈ 5 ಮೈನಸ್ ಎಕ್ಸ್ ಮೈನಸ್ 4 11 ಡಿವೈಡೆಡ್ ಬೈ 14 ಅಂತ ಇದೆ. ಈಗ 5 ಗು 14 ಗು ಏನ್ ಮಾಡೋಣ, ಎಲ್ಸಿಎಂ ತಗೋಣ. ಎಲ್ಸಿಎಂ ಒಂದು ಆಡ್ ಒಂದು ಈವನ್, ಒಂದು ಆಡ್ ಒಂದು ಈವನ್ ಇದ್ರೆ ಎರಡು ನಂಬರ್ ಗಳು ಯಾವ್ದೇ ನಂಬರ್ ಇಂದ ಡಿವೈಡ್ ಆಗೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ 5 × 14. ಓಕೆನಾ? ಇಲ್ಲಿ 5 ಕಾಮನ್ ಆಗಿದೆ, ಇಲ್ಲಿರೋದು ಯಾವ್ದು 14. ಸೊ 14 × 7x ಪ್ಲಸ್ 5 ಅಂತ ಹಾಕ್ತೀನಿ. ಇಲ್ಲಿ ಏನ್ ಸೈನ್ ಇದೆ, ಮೈನಸ್ ಇದೆ, ಮೈನಸ್ ಹಾಕ್ತೀನಿ. ಇಲ್ಲಿ 14 ಕಾಮನ್ ಆಗಿದೆ, ಇಲ್ಲಿರೋದು ಯಾವ್ದು 5x ಮೈನಸ್ 11 ಅಂತ ಹಾಕ್ತೀನಿ. ಓಕೆನಾ? ಹಾಗೆ ಇದಕ್ಕೂ ಎಲ್ಸಿ ಅಂತ ತಗೊಂಡ್ಬಿಡ್ತೀನಿ. ಓಕೆನಾ? 3 × x ಮೈನಸ್ 25 ಡಿವೈಡೆಡ್ ಬೈ 7 ಪ್ಲಸ್ 35 ಏನಿಲ್ಲ, ಅದು 1 ಇದೆ ಅಂತ. ಅಲ್ಲಿ 7 × 1 = 7, ಕರೆಕ್ಟಾ? 7 ಸೇಮ್ ಇದೆ. 3 × x ಎಷ್ಟಾಗುತ್ತೆ, 3x ಮೈನಸ್ 25, ಹೌದಾ? 1 × ಇಲ್ಲಿ 1 × 7 ಅಲ್ಲ, 1 ಕಾಮನ್ ಆಗಿರುತ್ತೆ, ಇಲ್ದರದ ಯಾವುದು 7, ಅದಕ್ಕೆ 7 × 35 ಆಗುತ್ತೆ. ಓಕೆನಾ? ಕ್ಲಿಯರ್ ಅಪ್ಪ? ಓಕೆ. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 14 × 7 ಎಷ್ಟು ಬರುತ್ತೆ ಮಗ, ನೋಡ್ತಾ ಇರ್ಬಾರ್ದು ಪಟ ಪಟ ಅಂತ ಮಾಡ್ತಾ ಇರ್ಬಾರ್ದು. 14 × 5 = 17 ಮೈನಸ್ 5 × x ಇಸ್ 5x ಮೈನಸ್ ಇಂಟು ಮೈನಸ್ ಪ್ಲಸ್ 5 × 11 ಇಸ್ 55, ಕರೆಕ್ಟಾ? 14 × 5 ಎಷ್ಟಾಗುತ್ತೆ, 70 ಇಸ್ ಈಕ್ವಲ್ಸ್ ಟು 3x ಮೈನಸ್ 25 ಪ್ಲಸ್ 7 × 35 245 ಡಿವೈಡೆಡ್ ಬೈ 7. ನೋಡೋದಕ್ಕೆ ದೊಡ್ಡದಾಗಿದೆ, ಈಸಿ ಅರ್ಥ ಆಗುತ್ತೆ. ಈಗ ಇನ್ನೊಂದು ಸ್ಟೆಪ್ ಬರೋಣ. 98x ಮೈನಸ್ 5x ಅಂದ್ರೆ ಎಷ್ಟಾಗುತ್ತೆ, 93x ಆಗುತ್ತೆ, ಕರೆಕ್ಟಾ? ಪ್ಲಸ್ 70 ನಲ್ಲಿ ಪ್ಲಸ್ 70 ಪ್ಲಸ್ 55 ಏನಾಗುತ್ತೆ, ಪ್ಲಸ್ 125 ಆಗುತ್ತೆ. ಡಿವೈಡೆಡ್ ಬೈ 70 ಇಸ್ ಈಕ್ವಲ್ಸ್ ಟು 3x ಹಾಗೆ ಓಡಿಸ್ಕೋ. ಓಕೆನಾ? 245 ಅಲ್ಲಿ ಮೈನಸ್ 25 ಹೋದ್ರೆ ಪ್ಲಸ್ 220 ಬರುತ್ತೆ. ಡಿವೈಡೆಡ್ ಬೈ 7. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 93 × 7 651x, ಕರೆಕ್ಟಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ 125 × 7 875 ಇಸ್ ಈಕ್ವಲ್ಸ್ ಟು 70 × 3 210x ಪ್ಲಸ್ 70 × 220 15,400, ಕರೆಕ್ಟಾ? ಈಗ 651x ಇದು ಈ ಕಡೆ ಬಂದ ಏನಾಗುತ್ತೆ, 210x ಮೈನಸ್ ಆಗುತ್ತೆ. ಇಸ್ ಈಕ್ವಲ್ಸ್ ಟು ಈ 15,400 ಹಾಗೆ ಓಡಿಸ್ಕೋಣ. ಈ ಪ್ಲಸ್ ಈ ಕಡೆ ಬಂದ ಏನಾಗುತ್ತೆ, ಮೈನಸ್ 875 ಆಗುತ್ತೆ, ಕರೆಕ್ಟಾ? 651 ಅಲ್ಲಿ 210 ಹೋದ್ರೆ ಇನ್ನೆಷ್ಟು ಬರುತ್ತೆ, 441x ಆಗುತ್ತೆ. 15,400 ಅಲ್ಲಿ 875 ಹೋದ್ರೆ 14,525 ಆಗುತ್ತೆ, ಕರೆಕ್ಟಾ? ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 14,525 ಡಿವೈಡೆಡ್ ಬೈ 441. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 32.93 ಅಥವಾ 94 ಇದೆ ಆನ್ಸರ್. ಓಕೆನಾ? ಇದಕ್ಕೆ 6 ಮಾರ್ಕ್ಸ್ ಅಪ್ಪ. ಸ್ವಲ್ಪ ಜಾಸ್ತಿ ಸಿಂಪ್ಲಿಫಿಕೇಶನ್ ಇದೆ,
ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಪ್ಲಸ್ ಮೈನಸ್ ಗಳೆಲ್ಲ ಕ್ಲೀನ್ ಆಗಿ ಮಾಡಬೇಕಾಗ್ತದೆ. ಈಗ ಇದು ಫಾರ್ಮುಲಾ ಮೆಥಡ್ ಅಲ್ಲಿ ಕ್ಲಿಯರ್ ಆಗಿದೆ, 9x² ಮೈನಸ್ 3x ಮೈನಸ್ 2 ಇಸ್ ಈಕ್ವಲ್ಸ್ ಟು 0 ಅಂತ ಇದೆ. ಸೊ ಎ ಇಸ್ ಈಕ್ವಲ್ಸ್ ಟು 9, ಬಿ ಇಸ್ ಈಕ್ವಲ್ಸ್ ಟು ಮೈನಸ್ 3, ಸಿ ಇಸ್ ಈಕ್ವಲ್ಸ್ ಟು ಮೈನಸ್ 2, ಕರೆಕ್ಟಾ? ಈಗ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ರೂಟ್ ಡಿವೈಡೆಡ್ ಬೈ 2a. ಮೈನಸ್ ಬಿ ಅಂದ್ರೆ ಎಷ್ಟಿದೆ? ಮೈನಸ್ ಆಫ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಮೈನಸ್ 3 ಹೋಲ್ ಸ್ಕ್ವೇರ್ 4 ಇಂಟು 9 ಇಂಟು ಮೈನಸ್ 2 ಇಂಟು 9, ಕರೆಕ್ಟಾ? ಮೈನಸ್ ಇಂಟು ಮೈನಸ್ 3 ಪ್ಲಸ್ 3, 3 3 ಇಸ್ 9, ಮೈನಸ್ ಇಂಟು ಮೈನಸ್ ಪ್ಲಸ್, ಕರೆಕ್ಟಾ? ಸೊ ನಾಲ್ಕೆರಡು ಎಂಟು ಎಂಟು ಒಂಬತ್ತು ಸೆವೆಂಟಿ ಎಪ್ಪತ್ತೆರಡು, ಹೌದಾ? ಈಗ 18, ಸೊ 3 ಪ್ಲಸ್ ಆರ್ ಮೈನಸ್ 81 ರೂಟ್ ಡಿವೈಡೆಡ್ ಬೈ 18, ಸೊ 3 ಪ್ಲಸ್ ಆರ್ ಮೈನಸ್ 9 ಡಿವೈಡೆಡ್ ಬೈ 18 ಇದೆ ಆನ್ಸರ್. ಇದಕ್ಕೆ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ? ಇದು ಮಾಡೋದಕ್ಕೆ ಎರಡೇ ನಿಮಿಷನೇ, ಫಾರ್ಮುಲಾಗ್ ನಮ್ಗೆ ಇಟ್ಕೊಂಡು ಓಕೆನಾ? ಸೊ ಇದನ್ ಬೇಕಾದ್ರೆ ಇನ್ನೂ ಸಿಂಪ್ಲಿಫೈ ಮಾಡ್ಕೊಂಡು, ಸೊ 3 ಹಾಗೆ ಉಳಿಸ್ಕೊಂಡು ಈ ಪ್ಲಸ್ ಆರ್ ಪ್ಲಸ್ 9 ಅಂತ ಅನ್ಕೊಂಡ್ರೆ ಹೇಗೆ, ಮೈನಸ್ 9 ಅನ್ಕೊಂಡ್ರೆ ಹೇಗೆ? ಫಸ್ಟ್ ಪ್ಲಸ್ 9 ಅನ್ಕೊಂಡ್ರೆ ಎಷ್ಟು ಬರುತ್ತೆ? ಸೊ 12 ಡಿವೈಡೆಡ್ ಬೈ 18 ಆನ್ಸರ್ ಬರುತ್ತೆ. ಇದು 3 ಮೈನಸ್ 9 ಮಾಡಿ ಡಿವೈಡೆಡ್ ಬೈ 18 ಮಾಡಿದ್ರೆ ಆಗ ಮೈನಸ್ 6 ಡಿವೈಡೆಡ್ ಬೈ 18 ಆಗುತ್ತೆ. ಎರಡು ಆನ್ಸರ್ಸ್ ಇದು 2014 ಕ್ವಶನ್, 15 ಕ್ವಶನ್ ಪೇಪರ್. Thank you.